ಹಾಯ್ ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಇವತ್ತು ದೇವ್ರ ಮನೆಯಲ್ಲಿ ನಾವು ದೀಪ ಹಚ್ಚಿಟ್ಟಿರ್ತೀವಿ, ಮತ್ತೆ ಪ್ಲೇಟ್ ಬೆಳ್ಳಿ ತಟ್ಟೆ ಎಲ್ಲ ಇಟ್ಟಿರ್ತೀವಿ, ಅದು ಕಪ್ಪಗಾಗ್ಬಿಡುತ್ತೆ. ಸೊ ಅದನ್ನ ಸಬೀನ ಹಾಕಿ ಏನೆಲ್ಲ ಹಾಕಿ ಉಜ್ಜಿದ್ರು ಆ ಶೈನಿಂಗ್ ಬರೋದಿಲ್ಲ. ಸೊ ಆ ಶೈನಿಂಗ್ ಬರೋಕ್ಕೋಸ್ಕರ ನಾನು ಒಂದು ಟಿಪ್ ಹೇಳ್ತೀನಿ, ಏನು ಅಂತಂದ್ರೆ ವಿಭೂತಿ ಇರುತ್ತಲ್ವಾ, ಎಲ್ಲರ ಮನೆಯಲ್ಲಿ ವಿಭೂತಿ ಇರುತ್ತೆ, ಅದನ್ನ ಹಾಕಿ ಉಜ್ಜಿದ್ರೆ ಒಳ್ಳೆ ಶೈನಿಂಗ್ ಬರುತ್ತೆ. ಸೊ ಅದು ಹೇಗೆ ಅಂತ ನೋಡೋಣ. ಕಾಟನ್ ಬಟ್ಟೆ ಇದ್ರೆ ತಗೊಳ್ಳಿ, ನಾನು ಟಿಶ್ಯೂಲ್ ಒರೆಸ್ತಾ ಇದ್ದೀನಿ. ವಿಭೂತಿ ತಗೊಂಡು ಚೆನ್ನಾಗಿ ಅದ್ರ ಮೇಲೆ ಒದ್ದೆ ಇರಬಾರ್ದು, ಎಣ್ಣೆ ಎಲ್ಲ ಇದ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ನೀಟಾಗಿ ಒರೆಸ್ಬಿಡಿ. ಒರೆಸ್ಬಿಟ್ಟು ಈ ಥರ ತಗೊಂಡು ಚೆನ್ನಾಗಿ ರಬ್ ಮಾಡಿ. ನೋಡಿದ್ರ ಸುಮ್ಮನೆ ಉಜ್ಜೋದಕ್ಕೆ ಎಷ್ಟು ಶೈನಿಂಗ್ ಬಂದಿದೆ ಅಂತ. ಇವಾಗ ಈ ಕಡೆ ನೋಡಿ ಹೇಗಿದೆ ಅಂತ. ಸೀಸರಿಂದ ನಾವು ಪೇಪರ್ ಈಸಿಯಾಗಿ ಕಟ್ ಮಾಡ್ಬೋದು, ಆದರೆ ಈ ಹಾಲಿನ ಕವರು ಕಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಅದನ್ನು ಹೇಗೆ ಶಾರ್ಪ್ ಮಾಡ್ಬೋದು ಅಂತ ನೋಡೋಣ. ಫಾಯಿಲ್ ಪೇಪರ್ ಇರುತ್ತಲ್ವ, ಸೊ ಫಾಯಿಲ್ ಪೇಪರ್ನ ನಾವು ಲಾಂಗ್ ಬುಕ್ ನೋಟ್ ಸೈಜಷ್ಟು ತೊಗೊಂಡು ಫೋಲ್ಡ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಂಡು ಹೋಗ್ತಾ ಇರಿ, ಅದರಿಂದನೂ ಶಾರ್ಪ್ ಆಗುತ್ತೆ. ಹಂಗಿಲ್ಲ ಅಂತಂದರೆ ನೈಫ್ ಶಾರ್ಪ್ನರ್ ಅಂತ ಬರುತ್ತೆ, ಅದರಿಂದನೂ ನಾವು ಶಾರ್ಪ್ ಮಾಡ್ಬೋದು. ಎಲ್ಲಿ ಕಟ್ ಮಾಡ್ತೀವೋ ಅಲ್ಲಿ ಎಜ್ಜಸಲ್ಲಿ ಇಟ್ಕೊಂಡು ಚೆನ್ನಾಗಿ ಶಾರ್ಪ್ ಉಜ್ತಾ ಇರಿ, ಸೊ ಅದು ಶಾರ್ಪ್ ಆಗುತ್ತೆ. ಸೊ ಇವಾಗ ನೀವೇ ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ಅಂತೆ. ಅಷ್ಟೇ ಈಸಿಯಾಗಿ ಯಾವ ಕವರ್ ಬೇಕಾದರೂ ಕಟ್ ಮಾಡ್ಬೋದು. ಸೊ ಈ ಟಿಪ್ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಮುದ್ದೆ ಮಾಡೋವಾಗ ಒಂಚೂರು ಅನ್ನ ಸೇರಿಸ್ಕೊಂಡು ಮುದ್ದೆ ಮಾಡಿದ್ರೆ ಗಂಟು ಕಟ್ಟಲ್ಲ. ಸೊ ಈ ಟಿಪ್ ಫಾಲೋ ಮಾಡಿ ನೋಡಿ. ಈ ಥರ ಕಾಪರ್ ಬಾಟಮ್ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಇದನ್ನು ಹೇಗೆ ಪಳಪಳ ಅಂತ ಮಾಡೋದು ಅಂತ ನೋಡೋಣ. ಸೊ ಹುಳಿ ಮೊಸರು, ಹುಳಿ ಮೊಸರೇ ಇದಕ್ಕೆ ಸರಿಯಾಗಿರೋದು. ಅದನ್ನು ತೊಗೊಂಡು ಫುಲ್ಲು ಅಪ್ಲೈ ಮಾಡಿಬಿಡಿ. ಹುಳಿ ಮೊಸರು ಇಲ್ಲ ಅಂತಂದರೆ ಟೊಮೆಟೊ ಸಾಸ್ ತೊಗೊಳ್ಳಿ, ತೊಗೊಂಡು ಫುಲ್ಲು ನೀಟಾಗಿ ಅಪ್ಲೈ ಮಾಡಿ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಅರ್ಧ ಗಂಟೆ ಆದಮೇಲೆ ನೀವು ಪಾತ್ರೆ ಯಾವುದ್ರಲ್ಲಿ ತೊಳಿತೀರೋ ಅದನ್ನು ತೊಗೊಂಡು ನೀಟಾಗಿ ಉಜ್ಜಿಬಿಟ್ರೆ ನೀಟಾಗಿ ಪಳಪಳ ಅಂತ ಹೊಸ ಪಾತ್ರೆ ಥರನೇ ಆಗ್ಬಿಡುತ್ತೆ. ಸೊ ಈ ಟಿಪ್ ನೀವು ಫಾಲೋ ಮಾಡಿ ನೋಡಿ. ಮನೇಲಿ ಬ್ಯಾಗ್ ಅಥವಾ ಪರ್ಸ್ಗೆ ಏನಾದರೂ ಜಿಪ್ ಇಲ್ಲ ಅಂತಂದರೆ ಯೋಚನೆ ಮಾಡಬೇಡಿ. ಸೊ ಇಲ್ಲಿ ಅದನ್ನ ಹೇಗೆ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಒಂದು ಒಳ್ಳೆ ಜಿಪ್ ತೊಗೊಳ್ಳಿ, ತೊಗೊಂಡು ಎರಡು ಕಡೆಯೂ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಾನು ವೀಡಿಯೋಲಿ ತೋರಿಸೋ ಥರ ಓಪನ್ ಮಾಡಿ ಅದನ್ನು ಒಳಗಡೆ ಜಿಪ್ ಹಾಕಬೇಕಲ್ವ, ಅದಕ್ಕೆ ನಿಧಾನಕ್ಕೆ ಇನ್ಸರ್ಟ್ ಮಾಡಿ, ಇನ್ಸರ್ಟ್ ಮಾಡಿಬಿಟ್ಟು ಜಸ್ಟ್ ಪುಷ್ ಮಾಡಿದ್ರೆ ಅದು ಫಿಕ್ಸ್ ಆಗಿಬಿಡುತ್ತೆ. ಆಮೇಲೆ ಒಂದು ಕಟ್ಟಿಂಗ್ ಪ್ಲೇಯರ್ ತೊಗೊಂಡು ಲೈಟಾಗಿ ಪ್ರೆಸ್ ಮಾಡಿದ್ರೆ ನಾರ್ಮಲ್ ಜಿಪ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವೇ ನೋಡಿ. ಸೊ ಈ ಟಿಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮರೀದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.